ಅಮ್ಮ ತಾರಸಿ ತೋಟಕ್ಕೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾನಿವತ್ತು ಸ್ಪಟ್ಕ ಗಿಡದ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ಚಿಕ್ಕ ಗಿಡಕ್ಕೆ ಸ್ಪಟ್ಕ ಹೂವು ಎಷ್ಟೊಂದು ಬಿಟ್ಟಿದೆ ಅಂದರೆ, ಸ್ಪಟ್ಕ ಗಿಡದಿಂದ ಒಂದು ಕಡ್ಡಿ ಮುರ್ಕೊಂಬಂದು ನಾನು ಅದನ್ನು ಬೆಳೆಸಿರೋದು ಫ್ರೆಂಡ್ಸ್. ನಮ್ಮನೇಲಿ ಇರಲಿಲ್ಲ, ಎಲ್ಲ ನಾನು ನರ್ಸರಿಯಲ್ಲಿ ಸಿಗುತ್ತೇನೋ ಅಂದ್ಕೊಂಡೆ. ನರ್ಸರಿಯಲ್ಲಿ ಸಿಕ್ಕಲಿಲ್ಲ. ಅಲ್ಲಿ ವಾಕಿಂಗ್ ಮಾಡೋವಾಗ ಅವರು ಪಕ್ಕದ ಮನೆಯವರು ಹಾಕಿದ್ರು, ತುಂಬ ಗಿಡ ಹಾಕಿದ್ರು. ಅದರಲ್ಲಿ ಒಂದು ಸ್ಪಟ್ಕ ಕಡ್ಡಿನ ಮುರ್ಕೊಂಬಂದು ಇಟ್ಟೆ, ನೋಡೋಣ ಬರುತ್ತೇನೋ ಅಂತೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂದರೆ, ಗಿಡ ತುಂಬ ಹೂವು ಫ್ರೆಂಡ್ಸ್. ನೋಡಿ ಎಷ್ಟೊಂದು ಹೂವು ಬಿಟ್ಟಿದೆ ಚಿಕ್ಕ ಗಿಡಕ್ಕೆ. ಮತ್ತು ಇದೇ ಗಿಡದಲ್ಲಿ ನಾನು ಮತ್ತೆ ನಾಲ್ಕೈದು ಕಡ್ಡಿನ ಮುರ್ಕೊಂಡು ಇನ್ನೊಂದು ಪಾಟ್ಗಿಟ್ಟೆ ಫ್ರೆಂಡ್ಸ್. ನೋಡಿ ಅದು ಅಂಟ್ಕೊಂಡಿದೆ ಚೆನ್ನಾಗಿ. ನಾವು ಮಳೆಗಾಲದಲ್ಲಿ ಹೂವಿನ ಕಡ್ಡಿಗಳು ಹೂವಿನ ಗಿಡದಲ್ಲಿ ಕಡ್ಡಿ ಮುರ್ಕೊಂಡು ಬಂದಿಟ್ರೇನು ಚೆನ್ನಾಗಿ ಬರುತ್ತೆ. ನಮ್ಗೆ ಯಾವುದು ಹೂವು ಗಿಡ ಇಲ್ವೋ, ದೊಡ್ಡ ಗಿಡ ಇದ್ದರೆ ಸಣ್ಣ ಸಣ್ಣ ಗಿಡಗಳು ಇನ್ನೂ ಮಾಡ್ಕೋಬೋದು ಅಂದರೆ, ಅದನ್ನ ಹೂವಿನ ಗಿಡ ಕಡ್ಡಿಗಳನ್ನ ಮಳೆಗಾಲದಲ್ಲಿ ಇಟ್ಟರೆ ಚೆನ್ನಾಗೆಲ್ಲ ಬರುತ್ತೆ. ಇದರಲ್ಲಿ ಎರಡು ಮೂರು ಕಲ್ಲರ್ ಇದ್ದಾವೆ ಫ್ರೆಂಡ್ಸ್. ಅದು ನರ್ಸರಿಯಲ್ಲಿ ಸಿಗುತ್ತೆ, ನಾನು ನೋಡಬೇಕು ನರ್ಸರಿಯಲ್ಲಿ ಸಿಕ್ಕಿದ್ರೆ. ಇಲ್ಲ ಯಾರನ್ನ ಮನೆಗಳ ಹತ್ರ ಹಾಕಿರ್ತಾರಲ್ಲ, ಅವನು ಆ ಗಿಡದ ಕಡ್ಡಿನ ಒಂದೆರಡು ಕಡ್ಡಿ ಕೊಡಿ ಅಂದರೆ ಅವ್ರು ಮುರ್ಕೊಡ್ತಾರೆ. ಅದನ್ನೇ ತಗೊಂಬಂದು ನಾವು ಈ ಥರ ಪಾಟ್ಗಳಲ್ಲಿ ಇಟ್ಕೊಂಡು ಬೆಳೆಸ್ಕೋಬೋದು. ಇದು ಈ ಮೊಗ್ಗು ಇರೋವಾಗಲೇ ನಾವು ಕಿತ್ತುಬಿಟ್ಟು ಚೆನ್ನಾಗಿ ಕಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮುಡ್ಕೊಳ್ಳೋಕ್ಕೆ. ಎಷ್ಟೊಂದು ಕಲರ್ ಚೆನ್ನಾಗಿದೆ ನೋಡಿ. ಈ ಬೀಜದಿಂದನೂ ಮಾಡ್ಕೋಬೋದು, ಅಂದರೆ ಈ ಬೀಜ ಚೆನ್ನಾಗಿ ಬಲ್ತಿರಬೇಕು. ಬಲ್ತುಬಿಟ್ಟು ಚೆನ್ನಾಗಿ ಒಣಗಿಸಿ ಪಾಟ್ಗಳಲ್ಲಿ ಹಾಕಿಟ್ರೆ ಅದರಲ್ಲಿ ಮತ್ತೆ ಮೊಳಕೆಗಳು ಬರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.